हलो विद्यार्थिगळे नीवु नोड़ता इदीरा स्टूडेंट सल्यूशन यूट्यूब चानल एल्ला विद्यार्थिगळे इवत्तिन एसएसबी स्कॉलरशिप ना अपडेट गे स्वागत विद्यार्थिगळे साकष्टु विद्यार्थिगळे ओंदु डौट अंत इद्दिदे नावु आलरेडी एसएसबी 2021 22 सालिन एसएसबी स्कॉलरशिप ना मुट्टिद्दारे अंद्रे मुंदिन वर्षद स्कॉलरशिप कूड मुट्टिद्दारे नावु ईग रिन्यूवल माडबेका बट नमगे हिंदिन वर्षद स्कॉलरशिप कूड बंदिल्ल नावु एनु माडबेकु अंत डौट इदे अदर बग्गे क्लारिफिकेशन कोड्तीनि नीवु एनु माडबेकु अंद्रे जस्ट यारिगे कळेद वर्ष स्कॉलरशिप बंदिल्ल अवरु ई तिंगळ 8 गंटे वेट माडबेकागुत्ते निमगे स्कॉलरशिप बरुत्ते अंत हेळिद्दारे इन्नु कूड इन केस निम्मदु बोनाफाइड तालूक आफीसर ಆಧಾರ್ ಡಿಬಿಟಿ ಅವ ಇನ್ನೂ ಆಗಿಲ್ಲ ಅಂದರೆ ಬೇಗ ನೀವು ಆದಷ್ಟು ಬೇಗ ಮಾಡ್ಕೊಳ್ಳೋದು ಸೂಕ್ತ ಇನ್ನೂ ಕೂಡ ಟೈಮ್ ಇಲ್ಲ ನಿಮಗೆ ಇದೇ ಲಾಸ್ಟ್ ಚಾನ್ಸು ಬೇಗ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ಕೊಡ್ತೀನಿ ನಂತರ ಈಗ ರಿನಿವಲ್ ಮಾಡಬೇಕಾ ಏನು ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ 31ನೇ ತಾರೀಕು 31/10/2021 ಲಾಸ್ಟ್ ಡೇಟ್ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಂದರೆ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ನೀವು ವೇಟ್ ಮಾಡಬೇಕಾಗುತ್ತೆ ಕಾರಣ ಏನಂದ್ಬಿಟ್ಟು ನೀವು ಇನ್ನೂ ಕೂಡ ಅಡ್ಮಿಷನ್ ಆಗಿರೋಲ್ಲ ನೀವು ಇನ್ನೂ ಕೂಡ ಫ್ರೆಷರ್ಸ್ ಕೂಡ ಬರಬೇಕಾಗುತ್ತೆ ಫ್ರೆಷರ್ಸ್ ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಬೇರೆ ಚಾನ್ಸ್ ಇಲ್ಲ ಆದರೆ ನೀವು ವೇಟ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಇನ್ನೂ ಕೂಡ ಏನು ಡಿಸಿಷನ್ ಕೂಡ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ಹೊಸ ಸ್ಕೀಮ್ ಕೂಡ ತರ್ತಾ ಇದ್ದಾರೆ ಏನಂದರೆ ರೈತರ ಸ್ಕಾಲರ್ಶಿಪ್ ಕೂಡ ತರ್ತಾ ಇದ್ದಾರೆ ಇದ್ರ ಜೊತೆನೇ ಅದನ್ನು ಮರ್ಜ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ಬಟ್ ಕನ್ಫರ್ಮ್ ಇಲ್ಲ ಫ್ರೂಟ್ಸ್ ಐಡಿ ಅಂತ ನಿಮಗೆ ಬರುತ್ತೆ ನಿಮ್ಮ ನಿಮ್ಮ ತಂದೆ ತಾಯಿಗಳು ರೈತರಾಗಿದ್ದರೆ ನೀವೊಂದು ನಿಮ್ಮ ಪಾಣಿ ಇದ್ದರೆ ನಿಮಗೆ ಫ್ರೂಟ್ಸ್ ಐಡಿ ಅಂತ ನಿಮ್ಮ ಈ ಕೃಷಿ ಇಲಾಖೆಯಲ್ಲಿ ಫ್ರೂಟ್ಸ್ ಐಡಿ ಅಂತ ಕೊಡ್ತಾರೆ ನಿಮ್ಮ ಡಾಟಾ ಎಂಟ್ರಿ ಮಾಡಿಸಿ ಫ್ರೂಟ್ಸ್ ಐಡಿ ಬೇಕಾಗುತ್ತೆ ಬಂದರೆ ನಿಮಗೆ ರೈತರ ಕಡೆಯಿಂದ ಇಂಜಿನಿಯರಿಂಗ್ಸು ಮೆಡಿಕಲ್ಲು ಡಿಪ್ಲೊಮೊ ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಇಂಗ್ಲೀಷ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಅದು ಕೂಡ ಬರುತ್ತೆ ಇದು ಕೂಡ ಎರಡು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಈ ಸದ್ಯಕ್ಕೆ ಕನ್ಫರ್ಮ್ ಮಾಹಿತಿ ಇಲ್ಲ ಬಟ್ ನೀವು ವೇಟ್ ಮಾಡಿದ್ರೆ ಇವೆಲ್ಲ ಫ್ರೂಟ್ಸ್ ಐಡಿ ತಗೊಳ್ಬೋದು ನೀವು ಅಡ್ಮಿಷನ್ ಆಗ್ಬೋದು ಆಮೇಲೆ ಇ ಟೆಸ್ಟ್ ಕೂಡ ಬಿಡ್ತಾರೆ ಇ ಟೆಸ್ಟ್ ಕೂಡ ಅಪ್ಲೈ ಮಾಡ್ಬೋದು ಎಷ್ಟು ಪ್ರೊಸೀಜರ್ ಮಾಡಿ ನೀವು ಒಟ್ಟಿಗೆ ಅಪ್ಲೈ ಮಾಡ್ಬೋದು ನೀವು ಬಟ್ ಈಗಲೇ ಅಪ್ಲೈ ಮಾಡಿದ್ರೆ ನಿಮಗೆ ಸ್ವಲ್ಪ ಗೊಂದಲ ಇರುತ್ತೆ ಸ್ವಲ್ಪ ತೊಂದರೆ ಕೂಡ ಆಗ್ಬೋದು ಅನ್ನಿಸ್ತೀನಿ ಯಾಕಂದರೆ ಕಳೆದ ವರ್ಷದ ಕೂಡ ಇನ್ನೂ ಬಂದಿಲ್ಲ ವಿದ್ಯಾರ್ಥಿಗಳ ಕೂಡ ಗೊಂದಲ ಇದೆ ಅದು ಬಂದಮೇಲೆ ಇದನ್ನ ಅಪ್ಲೈ ಮಾಡೋದು ಅಂತ ನೀವು ಮತ್ತೆ ಅಪ್ಲೈ ಮಾಡೋಕ್ಕೆ ಒಂದು ಒಬ್ಬೊಬ್ಬರಿಗೆ ಆಗಲ್ಲ ಯಾಕಂದರೆ ಹಳೆದ ಸ್ಟೇಟಸ್ ನೋಡಬೇಕಾಗುತ್ತೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ ಅದಕ್ಕೆ ನೀವು ಏನಂದರೆ ವೇಟ್ ಮಾಡಬೇಕು ಮೋಸ್ಟ್ಲಿ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಬೇರೆ ಆಪ್ಷನ್ ಇಲ್ಲ ಡಿಸೆಂಬರ್ 2 ಗಂಟೆ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ಇನ್ನೂ ಫ್ರೆಷರ್ಸ್ ಇರ್ತಾರೆ ಇನ್ನೂ ಆಕರು ಇರ್ತಾರೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಏಕೆ ಇವರು ನಿಲ್ಲಿಸೋದಿಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಬಟ್ ವಿದ್ಯಾರ್ಥಿಗಳ ವೇಟ್ ಮಾಡಿ ತಲೆ ಇರಿಸ್ಕೋಬೇಡಿ ಇನ್ನೂ ಯಾರು ಸ್ಕಾಲರ್ಶಿಪ್ ಕಳೆದಷ್ಟು ಬಂದಿಲ್ಲ ವೇಟ್ ಮಾಡಿ ನಿಮಗೆ ಮೇಂಟೆನೆನ್ಸ್ ಕೂಡ ಬರುತ್ತೆ ಎಲ್ಲ ಕೂಡ ಬರುತ್ತೆ ಸ್ಯಾಂಕ್ಷನ್ ಆಗುತ್ತೆ ಇದಕ್ಕಿಂತ ಇದು ಇವತ್ತಿನ ಅಪ್ಡೇಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ಹುಡುಗರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ